ದಯವಿಟ್ಟು ಕ್ಷಮೆ ಕೋರ್ತೇನೆ. ಏಕೆಂದ್ರೆ ನಾನು ಮೊನ್ನೆನೇ ನಿಖಿಲ್ ಹೇಳ್ದೆ ನನಗೆ, ಏಕೆಂದರೆ ನಮ್ಮ ಮಾಧ್ಯಮದ ಸ್ನೇಹಿತರನ್ನೇದ್ರು ಕಾಯಿಸ ಪರಿಸ್ಥಿತಿ ಬಂದುಬಿಟ್ರೆ ಅಯ್ಯೋ ತುಂಬ ಹಿಂಸೆ ಆಗ್ಬಿಡ್ತದಲ್ಲ, ಇವರೇನಾದ್ರು ಲೇಟ್ ಮಾಡಿಬಿಟ್ರೆ ಏನಪ್ಪ ಮಾಡೋದು ಅಂತೇಳಿ 3 ದಿವಸದಿಂದನೇ ನನಗೆ ಹೇಳಿದ್ದ. ಹಾಗೆ ಆಗೋಯ್ತು ನೋಡಿ, ಸ್ವಲ್ಪ ಅವ್ರು ಬರ್ತಕ್ಕಂಥದ್ದು ಸ್ವಲ್ಪ ತಡ ರೀಚ್ ಆದ್ರೆ ಆಗಿದ್ದು ಅವನು ಮೊನ್ನೆನೇ ನಿರೀಕ್ಷೆ ಮಾಡಿದ್ದ, ಇದಾದ್ರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಮಾಡೋದು ಅಂತ. ಅದು ಇವತ್ತು ಅತ್ಯಂತ ಪ್ರಮುಖವಾದ ದಿನ, ನನಗೂ ಮೈಂಡೆಲ್ಲ ಆ ಕಡೆ ಓಡ್ತಾ ಇದೆ, ಟಿ ವಿ ಮುಂದೆ ನನಗೂ ಕೂರಬೇಕಾದ ಒಂದು ಆ ಕಡೆ ಮೈಂಡ್ ಇದೆ, ಎಷ್ಟು ಬೇಗ ಮುಗಿಯುತ್ತೆ ಅಂತೇಳಿ ಅದಕ್ಕೆ ಕಾಯ್ತಿದ್ದೀನಿ. ಭವಿಷ್ಯ ನೀವು ಇದು ಮುಗಿಸಿ ಹೋಗಬೇಕಾಗಿದೆ ಅಂದ. ಇವತ್ತು ಹಲವಾರು ನನ್ನ ಹಿಂದಿನ ಸಿನಿಮಾದ ನನ್ನ ಒಂದು ಅನುಭವಗಳ ಬಗ್ಗೆ ನಿಮ್ಮ ಮುಂದೆ ಕೆಲವೇನು ವಿಷಯ ವ್ಯಕ್ತಪಡಿಸ್ಲಿಕ್ಕೆ ಈ ರೀತಿಯಾದ್ರೂ ಒಂದು ಅವಕಾಶ ದೊರಕುತ್ತೆ ನನಗೆ. ಬಹುಶಃ ಇಲ್ಲದೆ ಹೋಗಿದ್ದೆ ನಾನು ಇಷ್ಟೊಂದು ನಿಮ್ಮ ಜೊತೆನಲ್ಲಿ ಮನಸ್ಸು ಬಿಚ್ಚಿ ಮಾತಾಡ್ತಕ್ಕಂಥ ಅವಕಾಶ ದೊರಕ್ತಿತ್ತೋ ಇಲ್ವೋ, ನಾನು ಮುಂದೆ ತುಂಬ ವರ್ಷಗಳೇ ಆಗಿದೆ. ಹಾಂ, ನೀವೇನಾದರೂ ಇದ್ರೆ ಕೇಳ್ಬೋದು ಈಗ ನನಗೆ. ಹಾಂ, ನಾನು ಮೊದಲನೇ ಚಿತ್ರ ಡಿಸ್ಟ್ರಿಬ್ಯೂಷನಲ್ಲಿ ಖರೀದಿ ಮಾಡಿದ್ದು ಇಂದ್ರಜಿತ್ ಅಂತೇಳಿ 25 ವಾರ ಹೋಯ್ತು ಅಂಬರೀಷ್ ಅವ್ರದ್ದು, ಆ ಕೆ ವಿ ರಾಜು ಡೈರೆಕ್ಷನ್ನು. 2ನೇ ಸಿನಿಮಾ ಒಂಟಿ ಸರ್ಗ, 3ನೇ ಸಿನಿಮಾ ನಮ್ಮೂರ ಅಮೀರ ಅಂತೇಳಿ, ಅದು ಅಂಬರೀಷ್ದೆ, 3 ಅಂಬರೀಷ್ದೆ. ನನಗೆ ಅಂಬರೀಷ್ ಪಿಕ್ಚರ್ಗೂ ನಾನು ಅದು ಹೇಳಿದ್ನಲ್ಲ ನಿಮಗೆ, ನಾನು 8 ಆಗೋದಕ್ಕೆ ಮುಂಚೆ ಅಂಬರೀಷ್ ಅವರ ಸಿನಿಮಾನು 5-6 ಲಕ್ಷದ ಮೇಲೆ ಖರೀದಿ ಮಾಡ್ತಿರಲಿಲ್ಲ. ನಾನು 8 ಆದಮೇಲೆ ಅದು 15-20 ಲಕ್ಷವರೆಗೆ ಹೋಯ್ತು. ನಾನಿಲ್ಲ 5 ಲಕ್ಷ ರೂಪಾಯಿ ಖರೀದಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಸಂಗಮ್ ಥಿಯೇಟ್ರನ್ನ ಮಾಲೀಕರು ಮಾಂಡ್ರೆ ಅಂತ ಇದ್ರಲ್ಲ, ಅವರು ನನಗೂ ಆತ್ಮೀಯತೆ. ಕಾರಣ ನಾನು ಸಂಗಮ್ ಮೈಸೂರು ಸಂಗಮ್ ಥಿಯೇಟ್ರಲ್ಲಿ HK ಸಿನಿಮಾಗಳಾಗ್ತಿದ್ದೆ, ಅವರು ಸ್ವಲ್ಪ ನನಗೆ ಕಲೆಕ್ಷನ್ ದುಡ್ಡು ಕೊಡೋದು ಲೇಟ್ ಮಾಡೋರು, ಅವ್ರು ಕೊಟ್ಟಾಗ ತಗೋತಾ ಇದೆ ದುಡ್ಡನ್ನ, ನನ್ನ ಬಗ್ಗೆ ಒಂದು ಆತ್ಮೀಯತೆ ಇಟ್ಕೊಂಡಿದ್ರು. ಅವ್ರನ್ನ ಮುಖಾಂತರ ಅದು ಸೂಪರ್ ಗುಡ್ ಫಿಲಮ್ ಇರಬೇಕು ಅಂತ ಕಾಣಿಸ್ತದೆ. ಅವರು ಚೆನ್ನಾಗಿದ್ದರು, ಅವ್ರ ಮುಖಾಂತರನೇ ಅವತ್ತು 5 ಲಕ್ಷ ರೂಪಾಯಿ ಖರೀದಿ ಮಾಡಿದ್ದು ರೈಟ್ಸ್ನ ಕನ್ನಡಕ್ಕೆ ತೆಗಿಲಿಕ್ಕೆ ಮಾಡಲಿಕ್ಕೆ. ಅದು ಅವತ್ತಿನ ದಿನದಲ್ಲಿ 3-4 ಕೋಟಿ ಮೇಲೆ ಆಗಿದೆ ಅವ್ರದ್ದು ಹಂಚಿಗೆ. ನಂದು ಏನಾಯಿತು, ಬಹುಶಃ ನಿಮಗೆ ನಮ್ಮ ಮಾರ್ಸ್ ಸುರೇಶ್ ಅಂತ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವ್ರನ್ನ ಕೇಳಿ. ನಾನು ಅವ್ರ ಹತ್ರ ದುಡ್ಡು ತಗೊಳ್ಳಿಲ್ಲ, 2 ಏರಿಯಾ ಕೊಟ್ಟೆ. ಆಮೇಲೆ ಪಿಕ್ಚರ್ ರಿಲೀಸ್ ಆದ ಒಂದು 25-30 ದಿವಸ ಸೂಪರ್ ಹಿಟ್ ಆಗೋಗಿತ್ತು. ಅವರು ಸ್ವಲ್ಪ ಕಷ್ಟಕ್ಕೆ ಸಿಗಾಕೊಂಡಿದ್ರು, ಅವರಿಗೆ ಸಿನಿಮಾ ಫ್ರೀಯಾಗಿ ಕೊಟ್ಟು ನೀವು ನಡೆಸ್ಕೊಂಡು ದುಡ್ಡು ಕಲೆಕ್ಷನ್ ಮಾಡಿ ಆಮೇಲೆ ದುಡ್ಡು ತಂದು ಕೊಡಿ ಅಂತೇಳಿ ಸಿನಿಮಾ ಕೊಟ್ಟು ಕಳಿಸ್ತೇವೆ ಅವ್ರಿಗೆ. ಏನಮ್ಮ, ಹಾಂ ಅದು ನೋಡ್ಬೇಕು ಯಾವ್ದು ಮಾಡಬೇಕು ಅನ್ನೋದು, ಬೇಕಾದಷ್ಟು ಪಿಕ್ಚರ್ ಇದೆ ಮಾಡಬೇಕು ಅಂದ್ರೆ. ಈಗ ಗಂಧದ ಗುಡಿ ಅಂತ ಸಿನಿಮಾ ಇರ್ಬೋದು, ದಾರಿ ತಪ್ಪಿದ ಮಗ, ಶಂಕರ ಗುರು ಅಂತ ಸಿನಿಮಾ ಇರ್ಬೋದು, ಅವೆಲ್ಲ ಸೂಪರ್ ಹಿಟ್ ಪಿಕ್ಚರ್ಗಳೆಲ್ಲ ಡಬಲ್ ಆ್ಯಕ್ಟಿಂಗ್. ಇಲ್ಲ, ಇಲ್ಲಿ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅವ್ರ ಮಟ್ಟಕ್ಕೆ ಆ್ಯಕ್ಟಿಂಗ್ ಮಾಡ್ತಕ್ಕಂಥದ್ದು ತುಂಬ ಭಾಳ ಮೋಲ್ಡ್ ಆಗಬೇಕು, ಭಾಳ ದೂರ ಹೋಗ್ಬೇಕು. ರಾಜ್ಕುಮಾರ್ ಅವರು ಅವರ ನಟನೆ ಅದ್ರ ಬಗ್ಗೆ ನಾವು ಯಾರು ಪದ ಬಳಕೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅವರಲ್ಲಿದ್ದಂಥ ಕಲೆ ಅನ್ನೋದನ್ನು, ಅದು ಅವ್ರಿಗೆ ದೇವ್ರು ಕೊಟ್ಟಂಥ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ. ಅವರಿಗೆ ಯಾವುದೋ ಶಕ್ತಿ ಅವರಿಗೆ ಅದು ಕೊಟ್ಟಿದೆ ಅನ್ನೋದು ನನ್ನ ಅಭಿಪ್ರಾಯ. ಅವರ ಮಟ್ಟಕ್ಕೆ ಅವ್ರು ಮಾಡಿದಂಥ ಸಿನಿಮಾ ಅನುಕರಣೆ ಮಾಡಿ ಪಿಕ್ಚರ್ ತೆಗಿಬೇಕು ಅಂತಕ್ಕಂಥದ್ದಿಲ್ಲ, ಅವರ ಮಾಡಿದಂಥ ಸಿನಿಮಾನ ಅದೆಲ್ಲ ಒಂದು ಕಡೆ ಸ್ವಲ್ಪ ನಮಗೂ 2 ಸಲ ಯೋಚನೆ ಮಾಡಬೇಕು ಅನ್ನಿಸ್ತದೆ. ಆದರೆ ಅವ್ರು ಮಾಡಿದಂಥ ಸಿನಿಮಾ ಇದೆಯಲ್ಲ, ಆ ರೀತಿಯ ಒಂದು ಕತೆ ಇಟ್ಕೊಂಡು ಸಿನಿಮಾ ಮಾಡ್ತಕ್ಕಂಥದ್ದು ಜನಕ್ಕೆ ರೀಚ್ ಆಗುತ್ತೆ. ಈಗಲೂ ಸರ್ ನಾನು ಇತ್ತೀಚೆಗೆ ಸದ್ಯಕ್ಕೆ ನೋಡೋಕ್ಕಾಗಿಲ್ಲ, ಯಾಕೆಂದರೆ ಈ 6 ತಿಂಗಳು ಈ ರಾಜಕೀಯದ ಗಲಾಟಿನಲ್ಲಿ ಅದೊಂದು ಪಂಚರತ್ನ ಅಂತ ಪ್ರೋಗ್ರಾಮ್ ಇಟ್ಕೊಂಡು ಹಳ್ಳಿ ಮೇಲೆ ಹೊಡೋಬಿಡ್ನಲ್ಲ, ಒಂದು 6-7 ತಿಂಗಳ ಪಿಕ್ಚರ್ ನೋಡೋಕ್ಕಾಗಿಲ್ಲ ಅದನ್ನು.
ನನಗೇನು ಅವ್ರು ವೈಯಕ್ತಿಕವಾಗಿ ಅವ್ರದ್ದೇನು, ನೀನು ಹಾಗೆ ಹೋಗ್ಬೇಕು ನಮ್ಮ ಅವ್ರು ಎಂದೂ ಸಹ ನಾವು ಯಾವ ರೀತಿ ಇದ್ದೀವಿ, ನಾವು ಏನು ಮಾಡ್ತಿದ್ದೀವಿ ಅಂತ ಎಂದೂ ಕೇಳಿದವರೇ ಇಲ್ಲ ಅವರು. ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತಲೂ ಕೇಳಿದಾರಲ್ಲ. ಅವ್ರು ಎಂದೂ ಸಹ ಕುಟುಂಬದ ಬಗ್ಗೆ ಯೋಚನೆ ಮಾಡಿದಾರಲ್ಲ ದೇವೇಗೌಡರು. ನಾನು ಮನೆಯವಲ್ಲ ಇತ್ತೀಚೆಗೆ ಹೇಳ್ತಾ ಇದ್ದೆ ಅವ್ರ ಜೊತೆ ಕೂತು ಮಾತಾಡಿದಾಗ, ಯಾಕೆಂದರೆ ಸ್ವಲ್ಪ ಅವ್ರ ಆರೋಗ್ಯದ ಸಮಸ್ಯೆ ಇದೆ. ಯಾತಕ್ಕೆ ನಿಮಗೆ ಒಂದು ದಿವಸಲಾದರೂ ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು ಅಂತೇಳಿ ಜೀವನದಲ್ಲೇ ಒಂದು ದಿವಸಲು ಕೇಳಲಿಲ್ವಲ್ಲ ಅಂತಕ್ಕಂಥ ಕೇಳಿದಾಗ ನೊಂದ್ಕೊಂಡವರು, ಹೌದಪ್ಪ ನಿಮಗೆಲ್ಲ ಎಲ್ಲೋ ಒಂದು ಕಡೆ ನಾನು ಏನು ಮಾಡಬೇಕು ಅಂತ ಇಲ್ಲದೆ ಇದ್ದರೂ ಭಗವಂತನೇ ನಾನು ಮಾಡಿದಂಥ ಒಳ್ಳೆ ಕೆಲಸ ನಿಮ್ಮನ್ನು ಕಾಪಾಡಿದ್ದೀನಪ್ಪ ಅಂತ. ಅವ್ರು ಎಂದೂ ಸಹ ನಮ್ಮನ್ನೇನು ಕೇಳಿಲ್ಲ, ಹೀಗೆ ಹೋಗಬೇಕು ಹಾಗೆ ಹೋಗಬೇಕು ಅಂತೇಳಿ ಹೇಳಲಿಲ್ಲ. ಆದರೆ ನಮ್ಮ ತಾಯಿ ನನಗೆ ಯಾವಾಗಲೂ ಹೇಳೋರು, ಚೆನ್ನಾಗಿ ಓದಪ್ಪ ಇಂಜಿನಿಯರ್ ಆಗು ಇಂಜಿನಿಯರ್ ಆಗು ಅನ್ನೋರು. ಆಗ ನಾನು ನಮ್ಮ ತಾಯಿಗೆ ಹೇಳಿದೆ, ಪ್ರೇಮದ ಕಾರಣಕ್ಕೆ ಆಡಿತ್ತಲ್ಲ, ಬಾನಿಗೊಂದು ಎಲ್ಲ ಇಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಅಂತೇಳಿ ಯಾವಾಗಲೂ ರೇಗಿಸ್ತಿದ್ದೆ ನಮ್ಮ ತಾಯಿ. ಅವ್ರು ಮಾತ್ರ ಹೇಳ್ತಾ ಇದ್ದಾರೆ ಓದಿ ಒಳ್ಳೆ ಇಂಜಿನಿಯರ್ ಆಗಪ್ಪ ಅಂತ ಹೇಳಿದ್ರು. ಹೇಳಿದ್ನಲ್ಲ ಬ್ರದರ್ ಬಾನಿಗೊಂದು ಎಲ್ಲ ಎಲ್ಲಿದೆ ಹೇಳಿದ್ನಲ್ಲ ಬ್ರದರ್. ಹಾಂ ನಾನು ಹೇಳಿದ್ನಲ್ಲ ಬ್ರದರ್, ನಾನು ರಾಜಕಾರಣಕ್ಕೆ ಬರದೇ ಹೋಗಿದ್ರೆ ಬಹುಶಃ ಇಷ್ಟೊತ್ತಿಗೆ ನೀವು ಹೇಳಿದಂಥ ರೀತಿಯಲ್ಲಿ ಹಲವಾರು ಕಾದಂಬರಿಗಳನ್ನು ಸಿನಿಮಾ ಮಾಡ್ತಾ ಇದ್ದೆ. ರಾಜಕೀಯಕ್ಕೆ ಹೋದ ಮೇಲೆ ನಾನು ಸ್ವಲ್ಪ ಚಿತ್ರರಂಗದ ನಿರ್ಮಾಣ ಇರ್ಬೋದು ಬೇರೆ ಒಂದು ಚಟುವಟಿಕೆಗಳನ್ನ ನಿಲ್ಲಿಸ್ತೆ. ಯಾಕೆಂದರೆ ಒಂದು ಕಡೆ ರಾಜಕೀಯಕ್ಕೆ ಹೋಗಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಂಥ ಜನಕ್ಕೆ ನನ್ನಿಂದ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಈ ಫೀಲ್ಡ್ ಬಿಟ್ಟು ಆ ಕಡೆ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಬೇಕಾಗಿ ಬಂತು ಪರಿಸ್ಥಿತಿ. ಹ್ಞೂ ಇಲ್ಲ ಅದು ಒಂದು ಬ್ರದರ್, ನಾನು ಅವ್ರ ಸಿನಿಮಾ ಮಾಡಬೇಕು ಅಂತಕ್ಕಂಥದ್ದು ಆಸೆ ಇದ್ದರೂ ಅವ್ರ ಸಿನಿಮಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹುಡುಗರು ಅವ್ರನ್ನ ರೀಚ್ ಮಾಡಿ ಸಿನಿಮಾ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ವಯಸ್ಸಿನ ಸಮಸ್ಯೆ. ನನಗೆ ಇವನು ಪುಟ್ಟಣ್ಣ ಕಣಗಲ್ ಅವ್ರು ಏನಿದ್ದರು ಅವರಿಂದ ಒಂದು ಸಿನಿಮಾ ಮಾಡಿಸ್ಬೇಕು ಅನ್ನೋದು ಆಸೆ ಇತ್ತು ನನಗೆ. ನಿಮ್ಗೆ ಹೇಳಿದ್ರೆ ನಿಮ್ಗೆ ಇನ್ನೊಂದು ನಿಮಗೆ ಸ್ಟೋರಿ ಹೇಳಿದ್ರೆ ನಕ್ಬಿಡ್ತೀನಿ. ನನಗೆ ನಾನು ಎಸ್ ಎಲ್ ಸಿ ಓದ್ತಾ ಇದ್ದಾಗ ಇದೇ ನಾಗಾಭರಣ ಅವರ ನಿರ್ದೇಶನದಲ್ಲಿ ಆಗೆಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳು ನಡೀತಾ ಇದ್ದಲ್ಲ, ಸಂಖ್ಯಾಬಾಳೆ ಇವೆಲ್ಲ ನಡೀತಿದ್ದಾಗ ಅವ್ರ ತಮ್ಮ ನನ್ನ ಸ್ನೇಹಿತ ಒಂದು ಮೋಹನ ಮುರಳಿ ಅಂತೇಳಿ ಸಿನಿಮಾ ಮಾಡಬೇಕು ಅಂತೇಳಿ ಬಹುಶಃ ರುದ್ರಮೂರ್ತಿ ಶಾಸ್ತ್ರಿಗಳದಿರಬೇಕು ಅದು ಕತೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಲೆವೆಲ್ ಸ್ಕ್ರಿಪ್ಟ್ ವರ್ಕ್ ಆಗೋವರೆಗೆ ನಡೀತು, ಅದು ಅಲ್ಲಿಗೆ ನಿಂತೋಯ್ತು. ಏನು ನಾನು ಇಲ್ಲ ಏನು ನಿರ್ಮಾಪಕನಾಗಿ ಅದಾದ ನಂತರ ನಮ್ಮ ದೇರಪ್ಪ ಜಯದೇವ್ ಕುಮಾರ್ ಅಂತ ಹೇಳಿ ಅವ್ರ ಹೆಸರು ಕಾಲ ಕೊಡಿ ಬಂದಾಗ ಅಂತ ಶಂಕರ್ ನಾಗು ಗೀತಾ ಅವರು ರಾಮಕೃಷ್ಣ ಮತ್ತು ಇನ್ನೊಬ್ಬರು ಹೀರೋಯಿನ್ ಯಾರು ಮೂರು ನಾಲ್ಕು ಜನದ್ದು ಒಂದು ಸಾಂಗ್ಗಳು ಆಯಿತು, ಒಂದು ಎಂಟು ದಿವಸ ಶೂಟಿಂಗು ಆಯಿತು. ಶಂಕರ್ ನಾಗ್ ಅವ್ರಿಗೂ ಡೈರೆಕ್ಟ್ರಿಗೂ ಸ್ವಲ್ಪ ಸಮಸ್ಯೆಯಾಗಿ ಅದು ಅಲ್ಲಿಗೆ ನಿಂತೋಯ್ತು. ಇದೆಲ್ಲ ನಾನು ಹುಡುಗ ಇದ್ದಾಗ ನಾನು ಇನ್ನೂ ಎಸ್ ಎಲ್ ಸಿ ಪಿ ಯು ಸಿಲಿದ್ದ ಕತೆ ನಾನು ಹೇಳ್ತಾ ಇರಂದಿನಿ. ಅದಾದ ನಂತರ ನಮ್ಮ ಸುಂದರ ರಾಜು ಶ್ರೀಧರ್ ಹಾಕೊಂಡು ಒಂದು ನೇತ್ರ ಪಲ್ಲವಿ ಅಂತ ಹೇಳಿ ಪ್ರೊಡಕ್ಷನ್ ಫಿಲಮು ಬಂತು, ಕಾಪಿ ರೆಡಿನೂ ಆಯಿತು, ಅದು ರಿಲೀಸ್ ಮಾಡೋಕ್ಕೆ ಆಗಲಿಲ್ಲ. ಇದು ಸ್ಟಾರ್ಟಿಂಗ್ ಹೇಗಿತ್ತು ನನ್ನ ಅನುಭವ ಅನ್ನೋದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೂರು ಪ್ರಕರಣ ಸ್ಕ್ರಿಪ್ಟ್ ರೆಡಿ ಆಯಿತು, ಅಲ್ಲಿಗೆ ನಿಂತೋಯ್ತು. ಅಲ್ಲಿಂದ ಎರಡನೇ ಸಿನಿಮಾ ಅರ್ಧ ನಡೀತು, ನಿಂತೋಯ್ತು. ಮೂರನೇ ಸಿನಿಮಾ ಮನೆ ಕೂತ್ಕೊಳ್ಳಿ ನಮಸ್ಕಾರ. ಮೂರನೇ ಸಿನಿಮಾ ಕಂಪ್ಲೀಟ್ ಆಯಿತು, ಫಸ್ಟ್ ಕಾಪಿ ರೆಡಿ ಆಯಿತು, ರಿಲೀಸ್ ಮಾಡೋಕ್ಕಾಗಲಿಲ್ಲ. ಈಗ ಈ ಥರ ಸಿನಿಮಾದಲ್ಲಿ ನನಗಾದಂಥ ಅನುಭವಗಳು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀನಿ. ಇಲ್ಲ ಅವರಿಗೆ ನಾನು ಸೂರ್ಯವಂಶ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ನಲ್ಲ ಪಿಕ್ಚರ್ ರೆಡಿ ಆದಮೇಲೆ
ಆ ಸಿನಿಮಾ ನೋಡಿದಾಗ ಭಾಳ ಸಂತೋಷಪಟ್ಟರು. ಅದ್ರ ಜೊತೆಗೆ ಆ ಸಿನಿಮಾನ ನೋಡಿದಂಥವ್ರು ಭಾಳ ಜನ ಇದೇನೋ ಇದು ದೇವೇಗೌಡರು ಕುಟುಂಬದ ಸಿನಿಮಾ ಕಥೆನೇ ಇದೆಯಲ್ಲ ಅಂತ ಹೇಳಿ ಚರ್ಚೆನೂ ನಡೆಸಿದ್ರು ಕೆಲವರು ಸೂರ್ಯವಂಶ ಸಿನಿಮಾ ನೋಡಿದವರು.